हेलो फ्रेंड्स, वेलकम टू ग्लोबल ऑनलाइन कन्नड। फ्रेंड्स, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ 2022 ಗಾಗಿ ಚೈಲ್ಡ್ ಅಂಡ್ ಡೆವಲಪ್ಮೆಂಟ್ ಮೇಲೆ ಕೆಲವು MCQ ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೋ ಎಲ್ಲಾ MCQ ಗಳು ನಿಮಗೆ ಪೇಪರ್ 1 ಮತ್ತೆ ಪೇಪರ್ 2 ಪ್ರಿಪರೇಷನ್ ಗಾಗಿ ತುಂಬಾನೇ ಹೆಲ್ಪ್ ಆಗಿವೆ. ಸೋ ಅದೇ ರೀತಿ ಫ್ರೆಂಡ್ಸ್, ನೀವು ಏನಾದರೂ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ 2022 ಗಾಗಿ ಪ್ರಿಪರೇಷನ್ ಅನ್ನು ಮಾಡ್ತಾ ಇದ್ದರೆ, ನಾವು ಇಲ್ಲಿ ಪೇಪರ್ 1 ಮತ್ತೆ ಪೇಪರ್ 2 ಸಲುವಾಗಿ 10 ಮಾಕ್ ಟೆಸ್ಟ್ ಗಳನ್ನು ನೀಡ್ತಾ ಇದ್ದೀವಿ. ಸೊ ಈ 10 ಮಾಕ್ ಟೆಸ್ಟ್ ಗಳು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿವೆ. ಈ 10 ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಆದ ನಂತರ ಸೊಲ್ಯೂಷನ್ PDF ಅನ್ನು ಕೂಡ ನೀಡ್ತಾ ಇದ್ದೀವಿ. ಈ ಎಲ್ಲ ಟೆಸ್ಟ್ ಗಳು ನಿಮಗೆ ಕೇವಲ ₹300 ನಲ್ಲಿ ಸಿಗ್ತಾ ಇವೆ. ಸೊ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಈ ನಂಬರ್ಸ್ಗೆ ನೀವು ಫೋನ್ಪೇ ಅಥವಾ ಗೂಗಲ್ ಪೇ ಅನ್ನು ಮಾಡಿ ನಮಗೆ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಿಮಗೆ ಟೆಸ್ಟ್ ಗಳನ್ನು ಕಳಿಸಿಕೊಡ್ತಾ ಇದ್ದೀವಿ. ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ಸ್. ಸೊ ಇಲ್ಲಿ ಪ್ರಶ್ನೆಗಳನ್ನು ನಾವು ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ಕೂಡ ನಿಮಗೆ ನೀಡಿದ್ದೀವಿ. ಸೊ ಮೊದಲನೇ ಪ್ರಶ್ನೆ, 2ರಿಂದ 8 ವರ್ಷದ ವಯಸ್ಸಿನ ಮಕ್ಕಳಿಗೆ ಅಭಿವೃದ್ಧಿಯ ಮಾದರಿಯು ಮೋಟಾರು ಸಾಮಾಜಿಕ ಭಾವನಾತ್ಮಕ ಅರಿವಿನ ಮತ್ತು ಹೊಂದಿಕೊಳ್ಳುವ ಕೌಶಲ್ಯಗಳನ್ನು ಹೊಂದಿದೆ, ಸಂವಹನ ಕೌಶಲ್ಯಗಳನ್ನು ಹೊಂದಿದೆ, ಅಥವಾ ಭಾಷಾ ಕೌಶಲ್ಯಗಳನ್ನು ಹೊಂದಿದೆ, ಅಥವಾ ಬರವಣಿಗೆ ಕೌಶಲ್ಯಗಳನ್ನು ಹೊಂದಿದೆ. ಫಾರ್ ದ ಚಿಲ್ಡ್ರನ್ ಇನ್ ದ ಏಜ್ ಗ್ರೂಪ್ ಆಫ್ 2 to 8 ಇಯರ್ಸ್ ಓಲ್ಡ್, ದ ಡೆವಲಪ್ಮೆಂಟ್ ವಿಚ್ ಇನ್ಕ್ಲೂಡ್ಸ್ ಮೋಟಾರ್, ಸೋಷಿಯಲ್, ಎಮೋಷನಲ್, ಕಾಗ್ನಿಟಿವ್ ಆ್ಯಂಡ್ ಅಡಾಪ್ಟಿಬಿಲಿಟಿ ಸ್ಕಿಲ್ಸ್, ಕಮ್ಯುನಿಕೇಷನ್ ಸ್ಕಿಲ್ಸ್, ಲ್ಯಾಂಗ್ವೇಜ್ ಸ್ಕಿಲ್ಸ್ ಆರ್ ರೈಟಿಂಗ್ ಸ್ಕಿಲ್ಸ್. 2ರಿಂದ 8 ವರ್ಷ ವಯಸ್ಸಿನ ಮಕ್ಕಳು ಅವರ ಒಂದು ಅಭಿವೃದ್ಧಿಯು ಸಾಮಾಜಿಕವಾಗಿರ್ಬೋದು, ಭಾವನಾತ್ಮಕ ಅರಿವಿನ ಈ ಎಲ್ಲ ಕೌಶಲ್ಯಗಳ ಜೊತೆಗೆ ಭಾಷಾ ಕೌಶಲ್ಯಗಳನ್ನು ಕೂಡ ಒಳಗೊಂಡಿದೆ. ಇಸ್ ದ ಚಿಲ್ಡ್ರನ್ ಇನ್ ದ ಏಜ್ ಗ್ರೂಪ್ ಆಫ್ 2 to 8 ಇಯರ್ಸ್ ಓಲ್ಡ್ ದ ಡೆವಲಪ್ಮೆಂಟ್ ಇನ್ಕ್ಲೂಡ್ಸ್ ಮೋಟರ್, ಸೋಷಿಯಲ್, ಇಮೋಷನಲ್, ಕಾಗ್ನಿಟಿವ್ ಆ್ಯಂಡ್ ಆಲ್ಸೋ ಲ್ಯಾಂಗ್ವೇಜ್ ಸ್ಕಿಲ್ಸ್. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಟ್ ಈಸ್ ಆಲ್ಸೋ ನೋನ್ ಆಸ್ ದಿ ಅರ್ಲಿ ಚೈಲ್ಡ್ಹುಡ್, ಇದಕ್ಕೆ ನಾವು ಪ್ರೀ ಸ್ಕೂಲ್ ಸ್ಟೇಜ್ ಅಂತಲೂ ಕರಿತೀವಿ. ಸೊ ಇಯರ್ ದ ಇಮ್ಯಾಜಿನೇಷನ್ ಅಟ್ ದಿಸ್ ಸ್ಟೇಜ್ ಇಸ್ ಲಿಮಿಟ್ಲೆಸ್. ಇಲ್ಲಿ ತುಂಬಾ ಒಂದು ಇಮ್ಯಾಜಿನೇಷನನ್ನು ಮಕ್ಕಳು ಮಾಡ್ತಾ ಇದ್ದಾರೆ. ಆ್ಯಂಡ್ ಇಯರ್ ದ ಗ್ರೋತ್ ರೇಟ್ ಈಸ್ ವೆರಿ ಸ್ಲೋ, ಇಲ್ಲಿ ಬೆಳವಣಿಗೆ ದರ ಕೂಡ ತುಂಬ ಸ್ಲೋ ಆಗಿರ್ತದೆ. ಸೊ ದ ಬ್ರೇನ್ ಕಂಟಿನ್ಯೂಸ್ ಟು ಗ್ರೋ ರ್ಯಾಪಿಡ್ಲಿ, ಅಚೀವಿಂಗ್ 90% ಆಫ್ ಇಟ್ಸ್ ಫುಲ್ ವೇಟ್ ಬೈ ದ ಟೈಮ್ ದ ಚೈಲ್ಡ್ ರೀಚಸ್ ಏಜ್ ಆಫ್ 5. ಸೊ ಅದೇ ರೀತಿ ಇಲ್ಲಿ ದ ಚಿಲ್ಡ್ರನ್ ಆರ್ ಗಿವಿಂಗ್ ಇಂಪಾರ್ಟೆನ್ಸ್ ಫಾರ್ ದಿ ಹ್ಯಾಂಡ್ ಪ್ರಿಫರೆನ್ಸ್. ದ ಚಿಲ್ಡ್ರನ್ ಆಫ್ ದಿಸ್ ಏಜ್ ನೀಡ್ ಅಬೌಟ್ 12 hours ಸ್ಲೀಪ್ ಅ ಡೇ. ಈ ಒಂದು ಈ ಏಜ್ನ ಮಕ್ಕಳಿಗೆ 12 ತಾಸುಗಳ ನಿದ್ದೆ ಅವಶ್ಯಕವಾಗಿರ್ತದೆ. ದೆನ್ ದೇ ಆರ್ ಗೋಯಿಂಗ್ ಟು ಡೆವಲಪ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಆಲ್ಸೋ. ಒಂದು ಈ ಒಂದು ವಯಸ್ಸಿನಲ್ಲಿ ಮಕ್ಕಳು ಇಲ್ಲಿ ಭಾಷಾ ಕೌಶಲ್ಯಗಳನ್ನು ಕೂಡ ಅತಿ ವೇಗವಾಗಿ ಬೆಳೆಸ್ಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ಆಪ್ಷನ್ ಸಿ ಸರಿಯಾಗಿದೆ. ಪ್ರಶ್ನೆ 2, ದ ಟರ್ಮ್ PSRN ಇನ್ ಡೆವಲಪ್ಮೆಂಟ್, ಅಭಿವೃದ್ಧಿಯಲ್ಲಿ PSRN ಅಂತ ಅಂದರೆ. ಎಸ್, ಆಪ್ಷನ್ ಎ ಪ್ರಾಬ್ಲಮ್ ಸಾಲ್ವಿಂಗ್ ರೀಸನಿಂಗ್ ಆ್ಯಂಡ್ ನ್ಯೂಮರಸಿ, ಆಪ್ಷನ್ ಬಿ ಪ್ರಾಬ್ಲಮ್ ಸಾಲ್ವಿಂಗ್ ರಿಲೇಷನ್ಶಿಪ್ ಆ್ಯಂಡ್ ನ್ಯೂಮರಸಿ, ಆಪ್ಷನ್ ಸಿ ಪರ್ಸೆಪ್ಚುವಲ್ ಸ್ಕಿಲ್ ರೀಸನಿಂಗ್ ಆ್ಯಂಡ್ ನ್ಯೂಮರಸಿ, ಆಪ್ಷನ್ ಡಿ ಪರ್ಸೆಪ್ಚುವಲ್ ಸ್ಕಿಲ್ ರಿಲೇಷನ್ಶಿಪ್ ಆ್ಯಂಡ್ ನಂಬರ್. ಸೊ PSRN ಅಂತಂದರೆ, ಸೊ ಪ್ರಾಬ್ಲಮ್ ಸಾಲ್ವಿಂಗ್ ರೀಸನಿಂಗ್ ಆ್ಯಂಡ್ ನ್ಯೂಮರಸಿ. ಸೊ ಇಲ್ಲಿ ಸಮಸ್ಯೆ ಪರಿಹಾರ, ತಾರ್ಕಿಕ ಮತ್ತು ಸಂಖ್ಯಾಶಾಸ್ತ್ರ, ಇದನ್ನು ಇಂಗ್ಲೀಷ್ನಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ರೀಸನಿಂಗ್ ಆ್ಯಂಡ್ ನ್ಯೂಮರಸಿ ಅಂತ ಕರಿತಾ ಇದ್ದೀವಿ. ಇದು ಸೊ PSRN ಒಂದು ಫುಲ್ ಫಾರ್ಮ್ ಆಗಿದೆ. ಸೊ ಪ್ರಶ್ನೆ 3, ಆ ವ್ಯಕ್ತಿಯು ತನ್ನ ಸ್ವಂತ ತಪ್ಪುಗಳಿಂದ ಕಲಿಯುತ್ತಾನೆ, ಈ ಹೇಳಿಕೆಯು ಯಾವ ಕಲಿಕಾ ಸಿದ್ಧಾಂತದ ಮೇಲೆ ಆಧಾರವಾಗಿದೆ? ಇಂಡಿವಿಜುವಲ್ಸ್ ಆರ್ ಗೋಯಿಂಗ್ ಟು ಲರ್ನ್ ಫ್ರಮ್ ದಿರ್ ಓನ್ ಮಿಸ್ಟೇಕ್ಸ್, ದಿ ಸ್ಟೇಟ್ಮೆಂಟ್ ಈಸ್ ಬೇಸ್ಡ್ ಆನ್ ವಿಚ್ ಲರ್ನಿಂಗ್ ಥಿಯರಿ? ಆಪ್ಷನ್ ಎ ಇನ್ಸ್ಟ್ರಕ್ಷನಲ್ ಕಂಡೀಷನಿಂಗ್, ಆಪ್ಷನ್ ಬಿ ಇನ್ಸೈಟ್ ಥಿಯರಿ, ಆಪ್ಷನ್ ಸಿ ಟ್ರಯಲ್ ಆ್ಯಂಡ್ ಎರರ್ ಥಿಯರಿ, ಆಪ್ಷನ್ ಡಿ ಕ್ಲಾಸಿಕಲ್ ಕಂಡೀಷನಿಂಗ್. ಸೊ ಇಂಡಿವಿಜುವಲ್ ಲರ್ನ್ಸ್ ಫ್ರಮ್ ದಿರ್ ಓನ್ ಮಿಸ್ಟೇಕ್ಸ್, ದಿಸ್ ಥಿಯರಿ ಇಸ್ ಬೇಸ್ಡ್ ಆನ್ ದಿಸ್ ಸ್ಟೇಟ್ಮೆಂಟ್ ಈಸ್ ಬೇಸ್ಡ್ ಆನ್ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಸೊ ಇಲ್ಲಿ ವ್ಯಕ್ತಿಯು ತನ್ನ ಸ್ವಂತ ತಪ್ಪುಗಳಿಂದ ಕಲಿತಾ ಇದ್ದಾನೆ, ವ್ಯಕ್ತಿಯು ತಾನು ತಪ್ಪುಗಳನ್ನು ಮಾಡುವುದರಿಂದ ಅನುಭವದಿಂದ ಜ್ಞಾನವನ್ನು ಪಡಿತಾ ಇದ್ದಾನೆ. ಸೊ ಇದಕ್ಕೆ ನಾವು ಏನಂತ ಇದ್ದೀವಿ, ಟ್ರಯಲ್ ಆ್ಯಂಡ್ ಎರರ್ ಅಂದರೆ ಪ್ರಯೋಗ ಮತ್ತು ದೋಷ ಮಾದರಿ ಅಂತ ಹೇಳ್ತಾ ಇದ್ದೀವಿ. ಸೊ ದ ಟ್ರಯಲ್ ಆ್ಯಂಡ್ ಎರರ್ ಇಟ್ ಈಸ್ ಅ ಫಂಡಮೆಂಟಲ್ ಮೆಥಡ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಇದು ಸಮಸ್ಯಾ ಪರಿಹಾರದ ಒಂದು ವಿಧಾನವಾಗಿದೆ. ಇಟ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ರಿಪೀಟೆಡ್ ವೇರಿಡ್ ಅಟೆಂಪ್ಟ್ಸ್ ವಿಚ್ ಆರ್ ಕಂಟಿನ್ಯೂಡ್ ಅಂಟಿಲ್ ಸಕ್ಸಸ್ ಆರ್ ಅಂಟಿಲ್ ದ ಪ್ರಾಕ್ಟೀಸ್ ಸ್ಟಾಪ್ಸ್ ಟ್ರೈಯಿಂಗ್. ಸೊ ಕ್ವೆಶನ್ ನಂಬರ್ 4, ಟೀಚರ್ ಶುಡ್ ಪ್ರೆಸೆಂಟ್ ಇನ್ಫಾರ್ಮೇಶನ್ ಟು ದ ಸ್ಟೂಡೆಂಟ್ಸ್ ಕ್ಲಿಯರ್ಲಿ ಆ್ಯಂಡ್ ಇನ್ ಇಂಟ್ರೆಸ್ಟಿಂಗ್ ವೇ ಆ್ಯಂಡ್ ರಿಲೇಟ್ ದಿಸ್ ನ್ಯೂ ಇನ್ಫಾರ್ಮೇಷನ್ ಟು ದ ಥಿಂಗ್ಸ್ ಸ್ಟೂಡೆಂಟ್ಸ್. ಇಸ್ ದ ಟೀಚರ್ ಆಲ್ವೇಸ್ ಹೀ ಶುಡ್ ಪ್ರೆಸೆಂಟ್ ದ ಇನ್ಫಾರ್ಮೇಷನ್ ಟು ದ ಸ್ಟೂಡೆಂಟ್ಸ್ ಇನ್ ವೆರಿ ಕ್ಲಿಯರ್ ವೇ ಆ್ಯಂಡ್ ಆಲ್ಸೋ ಇನ್ ಆ್ಯನ್ ಇಂಟ್ರೆಸ್ಟಿಂಗ್ ವೇ. ಫಾರ್ ದಿಸ್ ಹೀ ಹ್ಯಾಸ್ ಟು ರಿಲೇಟ್ ದ ನ್ಯೂ ಇನ್ಫಾರ್ಮೇಷನ್ ಟು ದ ಥಿಂಗ್ ಸ್ಟೂಡೆಂಟ್ಸ್. ಆಪ್ಷನ್ ಎ ಡೋಂಟ್ ನೋ, ಆಪ್ಷನ್ ಬಿ ಆಲ್ರೆಡಿ ನೋ, ಆಪ್ಷನ್ ಸಿ ವಿಲ್ಲಿಂಗ್ ಟು ನೋ, ಆಪ್ಷನ್ ಡಿ ನಾಟ್ ವಿಲ್ಲಿಂಗ್ ಟು ನೋ.
ಸೊ ಇಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳು ಯಾವಾಗಲೂ ಹೊಸ ವಿಷಯವನ್ನು ಸ್ಪಷ್ಟವಾಗಿ ಮತ್ತು ಆಸಕ್ತಿದಾಯಕವಾಗಿ ತಿಳಿಸ್ಕೊಡ್ಬೇಕಾಗ್ತಾ ಇದೆ. ಸೊ ಈ ಒಂದು ಹೊಸ ಮಾಹಿತಿಯನ್ನು ಶಿಕ್ಷಕರಿಗೆ ತಿಳಿಸಲು ಸಾರಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತಿಳಿಸಲು ಅವರು ಇವಾಗಲೇ ಇರುವ ವಿಷಯವನ್ನು ಯಾವುದರೊಂದಿಗೆ ಸಂಬಂಧಿಸಬೇಕಾಗ್ತಾ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಆಲ್ರೆಡಿ ನೋ. ಸೊ ಇಲ್ಲಿ ಶಿಕ್ಷಕರು ಹೊಸ ವಿಷಯವನ್ನು ಇವಾಗಲೇ ವಿದ್ಯಾರ್ಥಿಗಳಿಗೆ ಗೊತ್ತಿರುವ ವಿಷಯದೊಂದಿಗೆ ಸಂಬಂಧಿಸಬೇಕಾಗ್ತಾ ಇದೆ. ದ ಟೀಚರ್ ಶುಡ್ ರಿಲೇಟ್ ದ ನ್ಯೂ ಇನ್ಫಾರ್ಮೇಷನ್ ಟು ದಿ ಆಲ್ರೆಡಿ ನೋನ್ ಇನ್ಫಾರ್ಮೇಷನ್ ಟು ದ ಸ್ಟೂಡೆಂಟ್ಸ್. ಸೊ ಕ್ವೆಶನ್ ನಂಬರ್ 5, ಅಕಾರ್ಡಿಂಗ್ ಟು ಜಾನ್ ಡಿವಿ, ಸ್ಕೂಲ್ ಈಸ್ ಅ ಡ್ಯಾಶ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಎಜುಕೇಷನ್ ಈಸ್ ಎ ಡ್ಯಾಶ್ ಪ್ರೋಸೆಸ್. ಜಾನ್ ಡಿವಿ ಅವರ ಪ್ರಕಾರ ಶಾಲೆಯು ಒಂದು ಡ್ಯಾಶ್ ಸಂಸ್ಥೆಯಾಗಿದೆ ಮತ್ತು ಶಿಕ್ಷಣವು ಒಂದು ಡ್ಯಾಶ್ ಪ್ರಕ್ರಿಯೆಯಾಗಿದೆ. ಇಸ್ 4 ಆಪ್ಷನ್ಸ್ ಆರ್ ಗಿವನ್ ಹಿಯರ್: ಸೋಷಿಯಲ್ ಆ್ಯಂಡ್ ಸೋಷಿಯಲ್, ಸೋಷಿಯಲ್ ಆ್ಯಂಡ್ ಫಿಲಾಸಫಿಕಲ್, ಫಿಲಾಸಫಿಕಲ್ ಆ್ಯಂಡ್ ಫಿಲಾಸಫಿಕಲ್, ಎನ್ವೈರನ್ಮೆಂಟಲ್ ಆ್ಯಂಡ್ ಸೈಕೊಲಾಜಿಕಲ್. ಎಸ್, ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ. ಅಕಾರ್ಡಿಂಗ್ ಟು ಜಾನ್ ಡಿವಿ, ಸ್ಕೂಲ್ ಈಸ್ ಅ ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಎಜುಕೇಷನ್ ಇಟ್ ಈಸ್ ಎ ಸೋಷಿಯಲ್ ಪ್ರೋಸೆಸ್. ಇಲ್ಲಿ ಶಾಲೆಯು ಒಂದು ಸಾಮಾಜಿಕ ಸಂಸ್ಥೆಯಾಗಿದೆ, ಅದೇ ರೀತಿ ಶಿಕ್ಷಣವು ಕೂಡ ಒಂದು ಸಾಮಾಜಿಕ ಪ್ರಕ್ರಿಯೆಯಾಗಿದೆ. ಸೊ ಹೀಗಾಗಿ ಆಪ್ಷನ್ ಎ ಸರಿಯಾಗಿದೆ. ಸೊ ಫ್ರೆಂಡ್ಸ್, ಇಂಥ ಪ್ರಶ್ನೆಗಳು ಕರ್ನಾಟಕ ಟಿ ಇ ಟಿನಲ್ಲಿ ಪದೇ ಪದೇ ಬರ್ತಾ ಇರ್ತವೆ. ಸೊ ನೀವು ಹೆಚ್ಚಿನ ಮಹತ್ವವನ್ನು ಈ ಒಂದು ಚೈಲ್ಡ್ ಡೆವಲಪ್ಮೆಂಟ್ ಮೇಲೆ ನೀಡಬೇಕಾಗ್ತಾ ಇದೆ. ಸೊ ಜಾನ್ ಡಿವಿ ಪ್ರಕಾರ ದೇರ್ ಆರ್ 4 ಏಮ್ಸ್ ಆಫ್ ಎಜುಕೇಷನ್. ಸೊ ಶಿಕ್ಷಣದ 4 ಗುರಿಗಳನ್ನು ಜಾನ್ ಡಿವಿ ಅವರು ನೀಡಿದ್ದಾರೆ. ಸೋಷಿಯಲ್ ಎಫಿಕೆನ್ಸಿ, ಸೊ ಸ್ಕೂಲ್ ಈಸ್ ಆ್ಯನ್ ಆ್ಯಕ್ಟಿವ್ ಇನ್ಸ್ಟ್ರೂಮೆಂಟ್ ಆಫ್ ಸೋಷಿಯಲ್ ಚೇಂಜ್. ಸೊ ಸಾಮಾಜಿಕ ಬದಲಾವಣೆಯಲ್ಲಿ ಈ ಶಾಲೆ ಒಂದು ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ. ಎಜುಕೇಷನ್ ಇಟ್ ಈಸ್ ನಾಟ್ ಅ ಪ್ರಿಪ್ರೇಷನ್ ಫಾರ್ ಲೈಫ್, ಇಟ್ ಈಸ್ ಬಟ್ ಈಸ್ ಲೈಫ್ ಇಟ್ ಸೆಲ್ಫ್. ಶಿಕ್ಷಣವು ಒಂದು ಜೀವನಕ್ಕಾಗಿ ಪ್ರಿಪೇರ್ ಮಾಡುವುದಾಗಿಲ್ಲ, ಜೀವನವೇ ಒಂದು ಶಿಕ್ಷಣ ಆಗಿದೆ. ದೆನ್ ಡಿವಿ ಪೇವರ್ಡ್ ಎಜುಕೇಷನ್ ಫಾರ್ ಆಫ್ ಆ್ಯಂಡ್ ಬೈ ಎಕ್ಸ್ಪೀರಿಯನ್ಸ್, ಇಟ್ ಶುಡ್ ಕಂಬೈನ್ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್. ಈ ಒಂದು ಜಾನ್ ಡಿವಿ ಅವರ ಪ್ರಕಾರ ಶಿಕ್ಷಣದಲ್ಲಿ ಥಿಯರಿ ಮತ್ತು ಪ್ರಾಕ್ಟೀಸ್ ಎರಡನ್ನೂ ಕೂಡ ಕಂಬೈನ್ ಮಾಡಬೇಕಾಗ್ತಾ ಇದೆ. ಸೊ ಕ್ವೆಶನ್ ನಂಬರ್ 6, ಅಕಾರ್ಡಿಂಗ್ ಟು ಜಾನ್ ಡಿವಿ, ಸ್ಕೂಲ್ಸ್ ಮಸ್ಟ್ ಪ್ರಿಪೇರ್ ಸ್ಟೂಡೆಂಟ್ಸ್ ಫಾರ್ ರಿಸರ್ಚ್, ಫ್ಯೂಚರ್ ಲೈಫ್, ಪ್ರೆಸೆಂಟ್ ಲೈಫ್, ಆಂಟರ್ಪ್ರಿನರ್ಶಿಪ್. ಜಾನ್ ಡಿವಿ ಅವರ ಪ್ರಕಾರ ಶಾಲೆಗಳು ವಿದ್ಯಾರ್ಥಿಗಳನ್ನು ಯಾವುದಕ್ಕಾಗಿ ಸಿದ್ಧಪಡಿಸಬೇಕಾಗ್ತಾ ಇದೆ? ಆಪ್ಷನ್ ಎ ಸಂಶೋಧನೆ, ಆಪ್ಷನ್ ಬಿ ಭವಿಷ್ಯದ ಜೀವನ, ಆಪ್ಷನ್ ಸಿ ಪ್ರಸ್ತುತ ಜೀವನ, ಆಪ್ಷನ್ ಡಿ ಉದ್ಯಮಶೀಲತೆ. ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಪ್ರೆಸೆಂಟ್ ಲೈಫ್. ಅಕಾರ್ಡಿಂಗ್ ಟು ಜಾನ್ ಡಿವಿ, ಸ್ಕೂಲ್ಸ್ ಮಸ್ಟ್ ಪ್ರಿಪೇರ್ ದ ಸ್ಟೂಡೆಂಟ್ಸ್ ಫಾರ್ ದಿ ಪ್ರೆಸೆಂಟ್ ಲೈಫ್. ಜಾನ್ ಡಿವಿ ಅವರ ಪ್ರಕಾರ ಶಾಲೆಗಳು ವಿದ್ಯಾರ್ಥಿಗಳನ್ನು ಈ ಪ್ರಸ್ತುತ ಜೀವನಕ್ಕಾಗಿ ಸಿದ್ಧಪಡಿಸಬೇಕಾಗ್ತಾ ಇದೆ. ಸೊ ಕ್ವೆಶನ್ ನಂಬರ್ 7, ವಾಟ್ ಟೈಪ್ ಆಫ್ ಇವ್ಯಾಲ್ಯುವೇಷನ್ ಐಡೆಂಟಿಫೈಸ್ ಲರ್ನಿಂಗ್ ಡೆಫಿಷಿಯನ್ಸೀಸ್ ಆ್ಯಂಡ್ ಡಿಫಿಕಲ್ಟೀಸ್ ಆಫ್ ದ ಲರ್ನರ್ಸ್? ಎಸ್, ವಾಟ್ ಟೈಪ್ ಆಫ್ ಇವ್ಯಾಲ್ಯುವೇಷನ್ ಐಡೆಂಟಿಫೈಸ್ ಲರ್ನಿಂಗ್ ಡಿಫಿಷಿಯನ್ಸೀಸ್ ಆ್ಯಂಡ್ ಡಿಫಿಕಲ್ಟೀಸ್ ಆಫ್ ದ ಲರ್ನರ್ಸ್? ಎಸ್, ಇಲ್ಲಿ ಯಾವ ರೀತಿಯ ಮೌಲ್ಯಮಾಪನವು ಕಲಿಯವರ ಕಲಿಕೆಯ ಕೊರತೆಗಳು ಮತ್ತು ತೊಂದರೆಗಳನ್ನು ಗುರುತಿಸ್ತಾ ಇವೆ? ಆಪ್ಷನ್ ಎ ಪ್ಲೇಸ್ಮೆಂಟ್ ಇವ್ಯಾಲ್ಯುವೇಷನ್, ಆಪ್ಷನ್ ಬಿ ಸಮೇಟಿವ್ ಇವ್ಯಾಲ್ಯುವೇಷನ್, ಆಪ್ಷನ್ ಸಿ ಕಂಟಿನ್ಯೂಸ್ ಇವ್ಯಾಲ್ಯುವೇಷನ್, ಆಪ್ಷನ್ 4 ಡಯಾಗ್ನೋಸ್ಟಿಕ್ ಇವ್ಯಾಲ್ಯುವೇಷನ್. ಎಸ್, ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ ಡಯಾಗ್ನೋಸ್ಟಿಕ್ ಇವ್ಯಾಲ್ಯುವೇಷನ್. ಸೊ ಈ ಒಂದು ಡಯಾಗ್ನೋಸ್ಟಿಕ್ ಇವ್ಯಾಲ್ಯುವೇಷನ್ ಏನಿದೆ, ಇದು ಕಲಿಯುವವರ ಕೊರತೆಗಳನ್ನು ಮತ್ತು ತೊಂದರೆಗಳನ್ನು ಗುರುತಿಸ್ತಾ ಇದೆ. ಸೊ ಡಯಾಗ್ನೋಸ್ಟಿಕ್ ಇವ್ಯಾಲ್ಯುವೇಷನ್ ಇಟ್ ಈಸ್ ಗೋಯಿಂಗ್ ಟು ಫೈಂಡ್ ಲರ್ನಿಂಗ್ ಡಿಫಿಕಲ್ಟೀಸ್ ಇನ್ ಸ್ಟೂಡೆಂಟ್ಸ್. ಸೊ ಡಯಾಗ್ನೋಸ್ಟಿಕ್ ಇವ್ಯಾಲ್ಯುವೇಷನ್ ಮೀನ್ಸ್ ಟು ಡಯಾಗ್ನೋಸ್ ಆರ್ ಡಿಸ್ಕವರ್ ದ ಸ್ಟೂಡೆಂಟ್ ಡಿಫಿಕಲ್ಟೀಸ್ ವೈಲ್ ಲರ್ನಿಂಗ್ ಆ್ಯಂಡ್ ಅಸೆಸ್ ದ ಪ್ರಾಬ್ಲಮ್ ಆ್ಯಕ್ಯುರೇಟ್ಲಿ. ಸೊ ಡಯಾಗ್ನೋಸ್ಟಿಕ್ ಇವ್ಯಾಲ್ಯುವೇಷನ್ ಅಂತಂದರೆ ಇಲ್ಲಿ ಒಂದು ಕಲಿಕಾ ಪ್ರಕ್ರಿಯೆಯಲ್ಲಿ, ಕಲಿಕೆಯ ಮೊದಲು ಅಥವಾ ಮುಗಿದ ನಂತರ ಅಲ್ಲ, ಕಲಿಕೆಯ ಒಂದು ಪ್ರಕ್ರಿಯೆಯಲ್ಲಿನೇ ಕಲಿಕೆಯ ತೊಂದರೆಗಳನ್ನು ಇಲ್ಲಿ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಕ್ವೆಶನ್ ನಂಬರ್ 8, ವಿಚ್ ಫ್ರಮ್ ದ ಫಾಲೋವಿಂಗ್ ಶುಡ್ ಬಿ ಯೂಸ್ ಟು ಇನ್ಕ್ರೀಸ್ ಕರೆಕ್ಟ್ ರೆಸ್ಪಾನ್ಸಸ್ ಆ್ಯಂಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್? ಇಗ್ನೋರೆನ್ಸ್, ಸ್ಟ್ರಿಕ್ಟ್ನೆಸ್, ರಿವಾರ್ಡ್, ಪ್ರೇಜ್. ಸರಿಯಾದ ಪ್ರತಿಕ್ರಿಯೆಗಳು ಮತ್ತು ಸರಿಯಾದ ನಡವಳಿಕೆಯನ್ನು ಹೆಚ್ಚಿಸಲು ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸಬೇಕಾಗ್ತಾ ಇದೆ? ಅಜ್ಞಾನ, ಕಟ್ಟುನಿಟ್ಟು, ಬಹುಮಾನ, ಪ್ರಶಂಸೆ. ಸೊ ಇಫ್ ಯು ವಾಂಟ್ ಟು ಇನ್ಕ್ರೀಸ್ ದ ಕರೆಕ್ಟ್ ರೆಸ್ಪಾನ್ಸಸ್ ಆ್ಯಂಡ್ ವಿ ವಾಂಟ್ ಟು ಇಂಪ್ರೂವ್ ದ ಗುಡ್ ಬಿಹೇವಿಯರ್ ಇನ್ ದ ಸ್ಟೂಡೆಂಟ್ಸ್, ಸೊ ವಿ ಶುಡ್ ಪ್ರೇಸ್ ದ್ಯಾಮ್.
देन स्टूडेंट्स विल बी मोटिवेटेड यावागा नावु विद्यार्थिगळल्लि सरियाद प्रतिक्रियेगळन्नु बयसता इद्दीवि मत्ते उत्तमवाद वर्तनेयल्लि बदलावणेगळन्नु बयसता इद्दीवि अवरन्नु नावु प्रशंसे माडबेकागता इदे अवरन्नु विद्यार्थिगळन्नु नावु इल्लि होगळबेकागता इदे सो प्रेज मीन्स अडमिरेशन आर् अप्रूवल Children receive it, they feel great and motivated. So, ಯಾವಾಗ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಹೊಗಳ್ತಾ ಇದ್ದಾರೆ ಸೊ ಅವರು ಹೆಚ್ಚು ಉತ್ಸಾಹದಿಂದ ಅಭ್ಯಾಸದಲ್ಲಿ ತೊಡಗಿಕೊಳ್ತಾ ಇದ್ದಾರೆ ಸೊ ಕ್ವೆಶನ್ ನಂಬರ್ 9 ಪ್ರೀ ಪ್ರೈಮರಿ ಸ್ಟೇಜ್ ರೀಡಿಂಗ್ ಅ ಲೌಡ್ ವೈಲ್ ರೈಟಿಂಗ್ ಈಸ್ ಗಿವನ್ ಇಂಪಾರ್ಟೆನ್ಸ್ ದಿಸ್ ಈಸ್ ಬೇಸ್ಡ್ ಆನ್ ವಿಚ್ ಥಿಯರಿ ಆಫ್ ಲರ್ನಿಂಗ್ ಎಸ್ ವೈ ಇನ್ ಪ್ರೀ ಪ್ರೈಮರಿ ಸ್ಟೇಜ್ ಆ ಸ್ಟೂಡೆಂಟ್ ಟೀಚರ್ ವಿಲ್ ಆಸ್ಕ್ ದ ಸ್ಟೂಡೆಂಟ್ಸ್ ಟು ರೀಡ್ ವೈಲ್ ರೈಟಿಂಗ್ ಸೊ ವಾಟ್ ಈಸ್ ದ ಮೇನ್ ಇಂಪಾರ್ಟೆನ್ಸ್ ಇಯರ್ ऑप्शन ए ट्रायल एंड एरर ऑप्शन बी कंडीशनिंग ऑप्शन सी इनसाइट ऑप्शन डी इमिटेशन पूर्व प्राथमिक हंतदल्लि यावागलू शिक्षकरु विद्यार्थिगळिगे नीवु बरेयुवाग ओदुत्ता बरेयिरि अंत हेळ्ता इद्दारे इदर उद्देश एनु सो इदु याव ओंदु कलिके सिद्धांतद मेले आधरिसिदे प्रयोग मत्तु दोष कंडीशनिंग वळनोट अनुकरणे यस हियर द राइट आंसर विल बी ऑप्शन बी कंडीशनिंग So, at the pre-primary stage, reading aloud while writing, it is given more importance and this is based on the conditioning theory. ಈ ಪೂರ್ವ ಪ್ರಾಥಮಿಕ ಹಂತದಲ್ಲಿ ಮಕ್ಕಳು ಬರೆಯುವಾಗ ಓದುತ್ತಾ ಬರಿತಾ ಇದ್ದಾರೆ ಇದು ಒಂದು ಕಂಡೀಷನಿಂಗ್ ಥಿಯರಿಯ ಮೇಲೆ ನಿಂತಿದೆ ಸೊ ದ ಕಂಡೀಷನಿಂಗ್ ಥಿಯರಿ ರೆಫರ್ಸ್ ಟು ದಿ ಬಿಹೇವಿಯರಲ್ ಪ್ರೋಸೆಸ್ ವೇರ್ ಬೈ ಅ ರಿಯಾಕ್ಷನ್ ಬಿಕಮ್ಸ್ ಮೋರ್ ಫ್ರೀಕ್ವೆಂಟ್ ಟು ಅ ಗಿವನ್ ಆಬ್ಜೆಕ್ಟ್ ಆ್ಯಸ್ ಅ ರಿಸಲ್ಟ್ ಆಫ್ ರಿಎನ್ಫೋರ್ಸ್ಮೆಂಟ್ ವಿಚ್ ಈಸ್ ರಿವಾರ್ಡ್ ಫಾರ್ ದಿ ರೆಸ್ಪಾನ್ಸ್ ಇನ್ ಎ ಗಿವನ್ ಸಿಚುವೇಶನ್ ಸೊ ಐ ಡೋಂಟ್ ಗೋ ಥ್ರೂ ದಿ ಮೋರ್ ಎಕ್ಸ್ಪ್ಲನೇಷನ್ ಇಯರ್ ನೆಕ್ಸ್ಟ್ ಕ್ವೆಶನ್ ಈಸ್ ಕ್ವೆಶನ್ ನಂಬರ್ 10 ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಟೇಕನ್ ಇನ್ ಟು ಕನ್ಸಿಡರೇಷನ್ ವೈಲ್ ಪ್ರಿಪೇರಿಂಗ್ ದ ಬ್ಲೂ ಪ್ರಿಂಟ್ ಫಾರ್ ಎ ಟೆಸ್ಟ್ ಪರೀಕ್ಷೆಗಾಗಿ ಬ್ಲೂ ಪ್ರಿಂಟನ್ನು ತಯಾರು ಮಾಡುವಾಗ ಕೆಳಗಿನವುಗಳಲ್ಲಿ ಯಾವುದನ್ನು ನಾವು ಪರಿಗಣಿಸ್ತಾ ಇಲ್ಲ ಟಾಪಿಕ್ ಇನ್ಸ್ಟ್ರಕ್ಷನಲ್ ಆಬ್ಜೆಕ್ಟಿವ್ಸ್ ಪ್ರಾಮ್ ಆಫ್ ಕ್ವೆಶನ್ಸ್ then teaching time so while preparing the blueprint we don't consider teaching time so the topic instructional objectives and questions all are considered but teaching time will not be considered yava parikshegagi navu blueprint anna ready madbekadre vishayavanna nodta idivi bodhana uddeshagalanna nodta idivi prashnegalanna nodta idivi but bodhana samayada bagge navu consider martta illa so hagagi option d sariyagide so ee blueprint ಏನೇನಿರುತ್ತೆ ಬ್ಲೂ ಪ್ರಿಂಟ್ ಇನ್ಕ್ಲೂಡ್ಸ್ ಎಸ್ ನಾಲೆಜ್ ಕಾಂಪ್ರಿಹೆನ್ಷನ್ ಎಕ್ಸ್ಪ್ರೆಷನ್ ಆಫ್ ದ ಗಿವನ್ ಪ್ರೊಫಾರ್ಮಾ ದೆನ್ ಸ್ಕೋಪ್ ಪರ್ಪಸಸ್ ಆಫ್ ಅಸೆಸ್ಮೆಂಟ್ ಆ್ಯಂಡ್ ಆಲ್ಸೋ ಮೆಥಡ್ಸ್ ಆಫ್ ಅಸೆಸ್ಮೆಂಟ್ ಕ್ವೆಶನ್ ನಂಬರ್ 11 ದ ಪೀರಿಯಡ್ ಆಫ್ ಸ್ಟಡಿ ಕನ್ಸರ್ನ್ ವಿತ್ ದ ಕನ್ಸ್ಟ್ರಕ್ಷನ್ ಆಫ್ ಥಾಟ್ ಪ್ರೊಸೆಸಸ್ ಇನ್ಕ್ಲೂಡಿಂಗ್ ರಿಮೆಂಬರಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಈಸ್ ಕಾಲ್ಡ್ ಪೆಡಗಾಗಿ ಎಜುಕೇಷನ್ ಎಪಿಸ್ಟೆಮಲಾಜಿ ಕಾಗ್ನಿಟಿವ್ ಡೆವಲಪ್ಮೆಂಟ್ ಚಿಂತನೆ ಪ್ರಕ್ರಿಯೆಗಳ ನಿರ್ಮಾಣಕ್ಕೆ ಸಂಬಂಧಿಸಿದ ಅಧ್ಯಯನದ ಕ್ಷೇತ್ರವನ್ನು ನೆನಪಿಟ್ಟುಕೊಳ್ಳುವುದು ಸಮಸ್ಯೆಯನ್ನು ಪರಿಹರಿಸುವುದು ಮತ್ತು ನಿರ್ಧಾರ ತೆಗೆದುಕೊಳ್ಳುವುದನ್ನು ಏನಂತ ಕರಿತಾ ಇದ್ದೀವಿ ಶಿಕ್ಷಣಶಾಸ್ತ್ರ ಶಿಕ್ಷಣ ಜ್ಞಾನಶಾಸ್ತ್ರ ಅರಿವಿನ ಅಭಿವೃದ್ಧಿ ಎಸ್ ಇಟ್ ಈಸ್ ನೋನ್ ಆಸ್ ದಿ ಕಾಗ್ನಿಟಿವ್ ಡೆವಲಪ್ಮೆಂಟ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಇಟ್ ಈಸ್ ದ ಫೀಲ್ಡ್ ಆಫ್ ಸ್ಟಡಿ ಆ್ಯಂಡ್ ದಟ್ ಈಸ್ ಕನ್ಸರ್ನ್ ವಿತ್ ದಿ ಕನ್ಸ್ಟ್ರಕ್ಷನ್ ಆಫ್ ಥಾಟ್ ಪ್ರೊಸೆಸಸ್ ಇಟ್ ಆಲ್ಸೋ ಇನ್ಕ್ಲೂಡ್ಸ್ ರಿಮೆಂಬರಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಸೊ ಈ ಒಂದು ಅರಿವಿನ ಅಭಿವೃದ್ಧಿ ಎಂಬುದು ಏನಿದೆಲ್ಲ ಇದು ಒಂದು ಚಿಂತನೆಗಳ ಪ್ರಕ್ರಿಯೆಗಳ ನಿರ್ಮಾಣಕ್ಕೆ ಸಂಬಂಧಿಸಿದೆ ಸೊ ಇದು ನೆನಪಿಟ್ಟುಕೊಳ್ಳುವುದು ಸಮಸ್ಯೆಯನ್ನು ಪರಿಹರಿಸುವುದು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ಒಳಗೊಂಡಿದೆ ಸೊ ಕಾಗ್ನಿಟಿವ್ ಸೈಕಾಲಜಿ ಇಟ್ ಈಸ್ ಅ ಡಿಸಿಪ್ಲಿನ್ ವಿದಿನ್ ಸೈಕಾಲಜಿ ಇಟ್ ಈಸ್ ಗೋಯಿಂಗ್ ಟು ಇನ್ವೆಸ್ಟಿಗೇಟ್ ದ ಇಂಟರ್ನಲ್ ಮೆಂಟಲ್ ಪ್ರೊಸೆಸಸ್ ಆಫ್ ಥಾಟ್ ಸಚ್ ಆಸ್ ವಿಜುವಲ್ ಪ್ರೊಸೆಸಿಂಗ್ ಮೆಮೊರಿ ಥಿಂಕಿಂಗ್ ಲರ್ನಿಂಗ್ ಫೀಲಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಆಲ್ಸೋ ಲ್ಯಾಂಗ್ವೇಜ್ ಕ್ವೆಶನ್ ನಂಬರ್ 12 ದ ಟೀಚರ್ ಸ್ಟಡೀಸ್ ಪುಪಿಲ್ಸ್ ಗ್ರೂಪ್ ಬಿಹೇವಿಯರ್ ಮೇನ್ಲಿ ಬೈ ವಿಚ್ ಆಫ್ ದ ಫಾಲೋವಿಂಗ್ ಮೆಥಡ್ಸ್ ಆಪ್ಷನ್ ಎ ಇಂಟರ್ವ್ಯೂ ಆಪ್ಷನ್ ಬಿ ಎಕ್ಸ್ಪೆರಿಮೆಂಟೇಷನ್ ಆಪ್ಷನ್ ಸಿ ಕೇಸ್ ಸ್ಟಡಿ ಆಪ್ಷನ್ ಡಿ ಅಬ್ಸರ್ವೇಷನ್ ಶಿಕ್ಷಕರು ಮುಖ್ಯವಾಗಿ ಈ ಕೆಳಗಿನ ಯಾವ ವಿಧಾನಗಳ ಮೂಲಕ ವಿದ್ಯಾರ್ಥಿಗಳ ಗುಂಪಿನ ವರ್ತನೆಯನ್ನು ಅಧ್ಯಯನ ಮಾಡುತ್ತಾರೆ ಆಪ್ಷನ್ ಎ ಸಂದರ್ಶನ ಆಪ್ಷನ್ ಬಿ ಪ್ರಯೋಗ ಆಪ್ಷನ್ ಸಿ ಕೇಸ್ ಇತಿಹಾಸ ಆಪ್ಷನ್ ಡಿ ವೀಕ್ಷಣೆ ಎಸ್ ಇಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಅಬ್ಸರ್ವೇಷನ್ ದ ಟೀಚರ್ ಈಸ್ ಗೋಯಿಂಗ್ ಟು ಸ್ಟಡಿ ಪುಪಿಲ್ಸ್ ಗ್ರೂಪ್ ಬಿಹೇವಿಯರ್ ಮೇನ್ಲಿ ಬೈ ಅಬ್ಸರ್ವೇಷನ್ ಶಿಕ್ಷಕರು ಮುಖ್ಯವಾಗಿ ಈ ಒಂದು ವೀಕ್ಷಣೆಯ ಮೂಲಕ ವಿದ್ಯಾರ್ಥಿಗಳ ಗುಂಪಿನ ವರ್ತನೆಯನ್ನು ಅಧ್ಯಯನ ಮಾಡ್ತಾ ಇದ್ದಾರೆ
क्वेश्चन नंबर 13, विच वन डज नॉट इंडिकेट चाइल्ड्स इमोशन प्लेजर सॉरो क्यूरियासिटी टॉलरेंस ಯಾವುದು ಮಗುವಿನ ಭಾವನೆಯನ್ನು ಸೂಚಿಸುವುದಿಲ್ಲ ಆಪ್ಷನ್ ಎ ಸಂತೋಷ ಆಪ್ಷನ್ ಬಿ ದುಃಖ ಆಪ್ಷನ್ ಸಿ ಕುತೂಹಲ ಆಪ್ಷನ್ ಡಿ ಸಹಿಷ್ಣುತೆ ಎಸ್ ಹಿಯರ್ ಆಪ್ಷನ್ ಡಿ ಟಾಲರೆನ್ಸ್ ಇಟ್ ಡಸಂಟ್ ಇಂಡಿಕೇಟ್ ಚೈಲ್ಡ್ಸ್ ಎಮೋಷನ್ ಇಲ್ಲಿ ಸಹಿಷ್ಣುತೆ ಎಂಬುದು ಮಗುವಿನ ಭಾವನೆಯನ್ನು ಸೂಚಿಸ್ತಾ ಇಲ್ಲ ಈ ಸಂತೋಷ ಆಗಿರ್ಬೋದು ದುಃಖ ಆಗಿರ್ಬೋದು ಕುತೂಹಲ ಆಗಿರ್ಬೋದು ಇವೆಲ್ಲವೂ ಕೂಡ ಮಗುವಿನ ಭಾವನೆಯನ್ನು ಸೂಚಿಸ್ತಾ ಇವೆ क्वेश्चन नंबर 14 अकॉर्डिंग टू जीन पियाजे चिल्ड्रन आर नो लॉन्गर इगोसेंट्रिक वेन एंटरिंग जीन पियाजेट प्रकार मक्कळु याव हंतवन्नु प्रवेशिसुवाग अवरु अहंकारिगळागिरुवुदिल्ल अंद्रे अहंकारवन्नु बिट्टु याव ओंदु हंतदल्लि अवरु अहंकारवन्नु बिडुत्ता इद्दारे आप्शन ए सेंसरी मोटर स्टेज आप्शन बी प्री ऑपरेशनल स्टेज आप्शन सी फॉर्मल ऑपरेशनल स्टेज आप्शन डी कॉन्क्रीट ऑपरेशनल स्टेज हियर द राइट आंसर इज ऑप्शन डी कॉन्क्रीट ऑपरेशनल स्टेज इन दिस स्टेज स्टूडेंट्स आर नॉट सॉरी चिल्ड्रन आर नॉट ईगोसेंट्रिक ಈ ಒಂದು ಕಾಂಕ್ರೀಟ್ ಆಪರೇಷನಲ್ ಹಂತದಲ್ಲಿ ಮಕ್ಕಳು ಅಹಂಕಾರಿಯಾಗಿರುವುದಿಲ್ಲ ಸೊ ಚಿಲ್ಡ್ರನ್ ಆರ್ ಮಚ್ ಲೆಸ್ ಇಗೋಸೆಂಟ್ರಿಕ್ ಇನ್ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಆ್ಯಂಡ್ ಇಟ್ ಫಾಲ್ಸ್ ಏಜಸ್ ಫ್ರಮ್ 7 to 11 years ಈ ಒಂದು ಹಂತ 7 to 11 ತನಕ ಇರ್ತದೆ ಸೊ ಇಲ್ಲಿ ಮಕ್ಕಳು ಹೆಚ್ಚು ಅಹಂಕಾರವನ್ನು ತೋರಿಸುವುದಿಲ್ಲ ಸೊ ಕ್ವೆಶನ್ ನಂಬರ್ 15 ದ ಮೋರ್ ಪಾರ್ಟ್ಸ್ ಆಫ್ ಯುವರ್ ಬ್ರೈನ್ ಯು ಯೂಸ್ ದ ಮೋರ್ ಲೈಕ್ಲಿ ಯು ಆರ್ ಟು ಡ್ಯಾಶ್ ಇನ್ಫಾರ್ಮೇಷನ್ ಆಪ್ಷನ್ ಎ ಯೂಸ್ ಆಪ್ಷನ್ ಬಿ ಮಿಸ್ ಆಪ್ಷನ್ ಸಿ ರಿಟೇನ್ ಆಪ್ಷನ್ ಡಿ ಮಿಸ್ ಯೂಸ್ ನೀವು ಮೆದುಳಿನ ಹೆಚ್ಚಿನ ಭಾಗಗಳನ್ನು ಬಳಸ್ತಾ ಇದ್ದೀರಿ ಹಾಗಾದರೆ ನೀವು ಡ್ಯಾಶ್ ಮಾಹಿತಿಯನ್ನು ಪಡೆಯುವ ಸಾಧ್ಯತೆ ಹೆಚ್ಚು ಆಪ್ಷನ್ ಎ ಬಳಸುವುದು ಆಪ್ಷನ್ ಬಿ ಮಿಸ್ ಆಪ್ಷನ್ ಸಿ ಉಳಿಸು ಆಪ್ಷನ್ ಡಿ ದುರುಪಯೋಗ ಸೊ ಇಫ್ ಯು ಆರ್ ಯೂಸಿಂಗ್ ಮೋರ್ ಪಾರ್ಟ್ಸ್ ಆಫ್ ಯುವರ್ ಬ್ರೈನ್ ದೆನ್ ಯು ಕ್ಯಾನ್ ರಿಟೇನ್ ದ ಇನ್ಫಾರ್ಮೇಷನ್ ಫಾರ್ ಲಾಂಗರ್ ಟೈಮ್ ನೀವು ನಿಮ್ಮ ಮೆದುಳಿನ ಹೆಚ್ಚಿನ ಭಾಗಗಳನ್ನು ಬಳಸ್ತಾ ಇದ್ದರೆ ನೀವು ಹೆಚ್ಚಿನ ಸಮಯದವರೆಗೆ ಮಾಹಿತಿಯನ್ನು ಉಳಿಸಬಹುದು ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಸಿ ಏನಾಗಿದೆ ಸರಿಯಾಗಿದೆ ಸೊ ಮುಂದಿನ ಪ್ರಶ್ನೆ ವಿಚ್ ಈ ಕೆಳಗಿನ ಯಾವ ಹಂತವು ತಮ್ಮ ಪಿಯರ್ ಗುಂಪುಗಳಲ್ಲಿ ಮಕ್ಕಳ ಒಳಗೊಳ್ಳುವಿಕೆಯನ್ನು ಗುರುತಿಸ್ತಾ ಇದೆ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಜ್ ಮಾರ್ಕ್ಸ್ ದ ಇನ್ವಾಲ್ವ್ಮೆಂಟ್ ಆಫ್ ಚಿಲ್ಡ್ರನ್ ಇನ್ ದೇರ್ ಪಿಯರ್ ಗ್ರೂಪ್ಸ್ ಅಡಲ್ಟ್ಹುಡ್ ಚೈಲ್ಡ್ಹುಡ್ ಅಡೋಲ್ಸೆನ್ಸ್ ಅರ್ಲಿ ಚೈಲ್ಡ್ಹುಡ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ ಅಡೋಲ್ಸೆನ್ಸ್ So here the involvement of children in their peer groups. So ಇವಂದು ಹದಿಹರೆಯದ ವಯಸ್ಸಿನಲ್ಲಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ ತಮ್ಮ ಪಿಯರ್ ಗುಂಪುಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂದರೆ ತಮ್ಮ ಸ್ನೇಹಿತರೊಂದಿಗೆ ಗುರುತಿಸಿಕೊಳ್ತಾ ಇದ್ದಾರೆ ಕ್ವೆಶನ್ ನಂಬರ್ 17 ಇಟ್ ಈಸ್ ಸೆಡ್ ದ್ಯಾಟ್ ಡೆವಲಪ್ಮೆಂಟ್ ಈಸ್ ಅ ನೆವರ್ ಎಂಡಿಂಗ್ ಪ್ರೊಸೆಸ್ ವಿಚ್ ಆಫ್ ದ ಫಾಲೋವಿಂಗ್ ಡಿಪೆಂಡ್ಸ್ ಇಟ್ ಅಭಿವೃದ್ಧಿಯು ಎಂದಿಗೂ ಕೂಡ ಒಂದು ಮುಗಿಯದ ಪ್ರಕ್ರಿಯೆಯಾಗಿದೆ ಇದು ಯಾವುದರ ಆಧಾರದ ಮೇಲಿದೆ ಆಪ್ಷನ್ ಎ ಪ್ರಿನ್ಸಿಪಲ್ ಆಫ್ ಇಂಟರ್ಯಾಕ್ಷನ್ ಆಪ್ಷನ್ ಬಿ ಪ್ರಿನ್ಸಿಪಲ್ ಆಫ್ ಕಂಟಿನ್ಯೂಟಿ ಆಪ್ಷನ್ ಸಿ ಪ್ರಿನ್ಸಿಪಲ್ ಆಫ್ ಇಂಟರ್ ರಿಲೇಷನ್ ಆಪ್ಷನ್ ಡಿ ಪ್ರಿನ್ಸಿಪಲ್ ಆಫ್ ಇಂಟಿಗ್ರೇಷನ್ ಇಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಪ್ರಿನ್ಸಿಪಲ್ ಆಫ್ ಕಂಟಿನ್ಯೂಟಿ ಸೊ ಯರ್ ಡೆವಲಪ್ಮೆಂಟ್ ಇಟ್ ಈಸ್ ನೆವರ್ ಎಂಡಿಂಗ್ ಪ್ರೊಸೆಸ್ ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರೊಸೆಸ್ ಅಭಿವೃದ್ಧಿಗೂ ಎಂದಿಗೂ ಒಂದು ಮುಗಿಯದ ಪ್ರಕ್ರಿಯೆ ಆಗಿದೆ ಇದು ನಿರಂತರವಾಗಿರುತ್ತದೆ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ನಿರಂತರತೆಯ ತತ್ವ Yes, John Dewey in his theory of experience proposed that the principle of continuity. He opined that development is a never-ending process in learning. So question number 18, the feeling of shame and pride develops in this stage. ಈ ಹಂತದಲ್ಲಿ ಅವಮಾನ ಮತ್ತು ಹೆಮ್ಮೆಯ ಭಾವನೆ ಬೆಳೀತಾ ಇದೆ ಆಪ್ಷನ್ ಎ ಇನ್ಫ್ಯಾನ್ಸಿ ಆಪ್ಷನ್ ಬಿ ಚೈಲ್ಡ್ಹುಡ್ ಆಪ್ಷನ್ ಸಿ ಅಡಲ್ಟ್ಸೆನ್ಸ್ ಆಪ್ಷನ್ ಡಿ ಅಡಲ್ಟ್ಹುಡ್ ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಅಡೋಲ್ಸೆನ್ಸ್ ಈಸ್ ದ ಕರೆಕ್ಟ್ ಆನ್ಸರ್ ಸೊ ಇನ್ ಅಡೋಲ್ಸೆನ್ಸ್ ದ ಚಿಲ್ಡ್ರನ್ ಆರ್ ಗೋಯಿಂಗ್ ಟು ಡೆವಲಪ್ ಶೇಮ್ ಆ್ಯಂಡ್ ಪ್ರೈಡ್ ಸೊ ಈ ಒಂದು ಹದಿಹರೆಯದ ವಯಸ್ಸಿನಲ್ಲಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅವಮಾನ ಮತ್ತು ಹೆಮ್ಮೆಯ ಭಾವನೆಯನ್ನು ಬೆಳೆಸ್ಕೊಳ್ತಾ ಇದ್ದಾರೆ Yes, the feeling of shame and pride are developed in adolescent stage. So they are the self-conscious emotions that typically focus on the self of the person who feels them. So question number 19, development of child is the result of maguvina belavanige palitamsha. Option A, heredity. Option B, environment. Option C, interaction of heredity and environment. Option D, economic factors. Maguvina belavanige palitamsha yavudara adharada melide. So here development of child, it is a result of
इंट्रैक्शन आफ् हेरीडिटी आंड एनवायरमेंट मगुना बेवणे अनुवंशिकते पिसरद परस्पर क्रियाेलबी सो बोथ हेरीडिटी आंड एनवायरमेंट हव देर शेर इन मोल्डिंग द लाइफ एंड पर्सनालिटी आफ् एन इंडिविजुअल सो हेरीडिटी इट इज रेस्पॉन्सिबल फॉर इनबॉर्न ट्रेड्स सच एज इमोशंस एंड एनवायरमेंट इज रेस्पॉन्सिबल फॉर द ग्रोथ एंड डेवलपमेंट क्वेश्चन नंबर 20 विच ऑफ द फॉलोइंग इज प्रीडोमिनेंटली अ हेरीडिटी रिलेटेड फैक्टर केळगिन यावुदु प्रधानवागि अनुवंशिकतेगे संबंधिसिद अंशवागिदे ऑप्शन ए पार्टिसिपेशन इन सोशल एक्टिविटीज ऑप्शन बी एटिट्यूड टुवर्ड्स पीयर ग्रुप ऑप्शन सी थिंकिंग पैटर्न ऑप्शन डी कलर ऑफ द आईज सो कन्नडदल्ली कूड ऑप्शन सामाजिक चटुवटिकेगळल्लि भागवहिसुविके पीयर गुंपिन वर्तने ಚಿಂತನೆಯ ಮಾದರಿ ಅದೇ ರೀತಿ ಕಣ್ಣುಗಳ ಬಣ್ಣ ಎಸ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಕಲರ್ ಆಫ್ ದ ಐಸ್ ಎಸ್ ಇಟ್ ಈಸ್ ದ ಹೆರಿಡಿಟಿ ಫ್ಯಾಕ್ಟರ್ ಎಸ್ ನಾವು ಹಲವಾರು ಬಾರಿ ನೋಡಿರ್ತೀವಿ ತಂದೆ ಅಥವಾ ತಾಯಿಗಳ ಕಣ್ಣುಗಳ ಬಣ್ಣದಂತೆಯೇ ಈ ಮಕ್ಕಳ ಕಣ್ಣುಗಳ ಬಣ್ಣ ಕೂಡ ಇರ್ತದೆ ಸೊ ಹೀಗಾಗಿ ಇದು ಒಂದು ಅನುವಂಶಿಕತೆಯ ಅಂಶವಾಗಿದೆ ಕಲರ್ ಆಫ್ ದ ಐಸ್ ಇಸ್ ಜೆನೆಟಿಕಲಿ ಡಿಸೈಡೆಡ್ ಟ್ರೇಟ್ಸ್ ಹವೆವರ್ द अदर ऑप्शन आर एनवायरमेंट डिपेंडेंट क्वेश्चन नंबर 21 वाट इज द नंबर ऑफ स्टेजेस इन एरिक एरिक्सन थियरी ऑफ सोशलाइजेशन सो एरिक एरिक्सन रवर सामाजीकरण सिद्धांत हंत संख्य एस्टु द राइट आंसर विल बी ऑप्शन डी देर आर एट स्टेजेस इन एरिक एरिक्सन थियरी ऑफ सोशलाइजेशन एरिक एरिक्सन रवर सामाजीकरण सिद्धांत एंटु हंतगळिवे सो क्वेश्चन नंबर 22 4 distinctive stages of children's cognitive development are identified by ಮಕ್ಕಳ ಅರಿವಿನ ಬೆಳವಣಿಗೆಯ ನಾಲ್ಕು ವಿಶಿಷ್ಟ ಹಂತಗಳನ್ನು ಯಾರು ಗುರುತಿಸಿದ್ದಾರೆ ಆಪ್ಷನ್ ಎ ಪಿಯಾಜೆ ಆಪ್ಷನ್ ಬಿ ಸ್ಕಿನ್ನರ್ ಆಪ್ಷನ್ ಸಿ ಎರಿಕ್ಸನ್ ಆಪ್ಷನ್ ಡಿ ಕೋಲ್ಬರ್ಗ್ ಎಸ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಪಿಯಾಜೆ ಇಸ್ ದ ರೈಟ್ ಆನ್ಸರ್ ಎಸ್ ಜೀನ್ ಪಿಯಾಜೆ ಐಡೆಂಟಿಫೈಡ್ 4 ಸ್ಟೇಜಸ್ ಆಫ್ ಚಿಲ್ಡ್ರನ್ಸ್ ಕಾಗ್ನಿಟಿವ್ ಡೆವಲಪ್ಮೆಂಟ್ and these stages are sensory motor stage pre operational stage concrete operational stage and formal operational stage question number 23 a child starts to cry when his aunt takes him from his mother's lap the child cries due to separation anxiety emotional anxiety social anxiety stranger anxiety ತನ್ನ ಚಿಕ್ಕಮ್ಮ ತನ್ನ ತಾಯಿಯ ಮಡಿಲನಿಂದ ಆ ಮಗುವನ್ನು ತೆಗೆದುಕೊಂಡು ಅಂದರೆ ಇಲ್ಲಿ ಒಬ್ಬಳು ಬೇರೆ ಒಬ್ಬ ಚಿಕ್ಕಮ್ಮ ಮಗುವನ್ನು ಅವಳ ತಾಯಿಯಿಂದ ತೆಗೆದುಕೊಳ್ತಾ ಇದ್ದಾರೆ ಹಾಗಾದರೆ ಮಗು ಅಳಲು ಆರಂಭಿಸ್ತದೆ ಇದಕ್ಕೆ ಕಾರಣ ಪ್ರತ್ಯೇಕತೆಯ ಆತಂಕ ಭಾವನಾತ್ಮಕ ಆತಂಕ ಸಾಮಾಜಿಕ ಆತಂಕ ಅಪರಿಚಿತರ ಆತಂಕ ಸೊ ಯಾವಾಗ ಒಬ್ಬ ಬೇರೆ ಹೆಣ್ಣು ಮಗಳು ಮಗು ಮತ್ತು ತಾಯಿಯನ್ನು ಸೆಪ್ರೇಟ್ ಮಾಡ್ತಾ ಇದ್ದಾರೆ ಯಾವಾಗ ಮಗು ಅಳುತ್ತದೆ ಅದಕ್ಕೆ ಕಾರಣ ದ ರೈಟ್ ಆನ್ಸರ್ ಈಸ್ ಎಮೋಷ್ನಲ್ ಆಂಗ್ಸೈಟಿ ದ ಚೈಲ್ಡ್ ಈಸ್ ವೆರಿ ಎಮೋಷ್ನಲಿ ಅಟ್ಯಾಚ್ಡ್ ಟು ದಿ ಮದರ್ ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಮಗು ತಾಯಿಯೊಂದಿಗೆ ತುಂಬ ಭಾವನಾತ್ಮಕ ಅಂಶವನ್ನು ಹೊಂದಿರ್ತದೆ ಭಾವನಾತ್ಮಕವಾಗಿ ಅಂಟಿಕೊಂಡಿರ್ತದೆ ಸೊ ಯಾವಾಗ ಮಗು ಮತ್ತು ತಾಯಿನ ಸಪ್ರೇಟ್ ಮಾಡ್ತಾ ಇದ್ದೀವಿ ಸೊ ಅದು ಭಾವನಾತ್ಮಕವಾಗಿ ಅಳಲು ಆರಂಭಿಸ್ತಾ ಇದೆ So question number 24, according to Kohlberg, a teacher can instill moral values in children by so giving strict instructions on how to behave, giving importance to religious teaching, laying clear rules of behavior, involving them in discussions on moral values. Kohlberg avara prakara, shikshakaru makkalalli naitika moulyagalanna hege belasabahudu. ಎಸ್ ಹೇಗೆ ವರ್ತಿಸಬೇಕೆಂಬುದರ ಬಗ್ಗೆ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡುವುದು ಧಾರ್ಮಿಕ ಬೋಧನೆಗೆ ಪ್ರಾಮುಖ್ಯತೆ ನೀಡುವುದು ನಡವಳಿಕೆಯ ಸ್ಪಷ್ಟ ನಿಯಮಗಳನ್ನು ಹಾಕುವುದು ನೈತಿಕ ಮೌಲ್ಯಗಳ ಚರ್ಚೆಯಲ್ಲಿ ಒಳಗೊಳ್ಳುವುದು ಇಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಇನ್ವಾಲ್ವಿಂಗ್ ದಮ್ ಇನ್ ಡಿಸ್ಕಷನ್ಸ್ ಆನ್ ಮಾರಲ್ ವ್ಯಾಲ್ಯೂಸ್ ದೆನ್ ಟೀಚರ್ ಕ್ಯಾನ್ ಡೆವಲಪ್ ಮಾರಲ್ ವ್ಯಾಲ್ಯೂಸ್ ಇನ್ ಸ್ಟೂಡೆಂಟ್ಸ್ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ನೈತಿಕ ಮೌಲ್ಯಗಳ ಚರ್ಚೆಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಅವರಲ್ಲಿ ಈ ಒಂದು ನೈತಿಕ ಮೌಲ್ಯಗಳನ್ನು ಬೆಳೆಸಬಹುದು ಸೊ ದ ಟೀಚರ್ ಕ್ಯಾನ್ ಡಿಸ್ಕಸ್ ಅಬೌಟ್ ದ ಮಾರಲ್ ವ್ಯಾಲ್ಯೂಸ್ ವಿತ್ ದ ಸ್ಟೂಡೆಂಟ್ಸ್ ಡಿಸ್ಕಷನ್ಸ್ ವಿಲ್ ಇನ್ಕಲ್ಕೇಟ್ ಮಾರಲ್ ವ್ಯಾಲ್ಯೂ ಶಿಕ್ಷಕರು ವಿದ್ಯಾರ್ಥಿಗಳೊಂದಿಗೆ ಈ ನೈತಿಕ ಮೌಲ್ಯಗಳ ಬಗ್ಗೆ ಚರ್ಚಿಸಿದರೆ ಅವರಲ್ಲಿ ನೈತಿಕ ಮೌಲ್ಯಗಳು ಬೆಳೀತಾ ಇವೆ ಸೊ ಕ್ವೆಶನ್ ನಂಬರ್ 25 Which of the following plays an important role in the development of moral values in a child? Prayer assembly, proper socialization, intellect, all options are correct.
ಮಗುವಿನ ನೈತಿಕ ಮೌಲ್ಯಗಳ ಬೆಳವಣಿಗೆಯಲ್ಲಿ ಈ ಕೆಳಗಿನ ಯಾವ ನಾಟಕಗಳು ಪ್ರಮುಖ ಪಾತ್ರ ವಹಿಸ್ತಾ ಇವೆ? ಪ್ರಾರ್ಥನಾ ಸಭೆ, ಸರಿಯಾದ ಸಾಮಾಜೀಕರಣ, ಬುದ್ಧಿಶಕ್ತಿ, ಎಲ್ಲ ಆಯ್ಕೆಗಳು ಸರಿಯಾಗಿವೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಇನ್ ಪ್ರೇಯರ್ ಅಸೆಂಬ್ಲಿ, ಸೋಷಲೈಸೇಷನ್, ಇಂಟೆಲೆಕ್ಟ್, ದ ಚಿಲ್ಡ್ರನ್ ವಿಲ್ ಬಿ ಡೆವಲಪ್ಡ್ ಮಾರಲ್ ವ್ಯಾಲ್ಯೂಸ್. ಈ ಒಂದು ಪ್ರಾರ್ಥನಾ ಸಭೆ ಆಗಿರ್ಬೋದು, ಸಾಮಾಜೀಕರಣ ಆಗಿರ್ಬೋದು, ಬುದ್ಧಿಶಕ್ತಿ ಆಗಿರ್ಬೋದು, ಎಲ್ಲವರಲ್ಲಿ ಕೂಡ ಮಗು ನೈತಿಕ ಮೌಲ್ಯಗಳನ್ನು ಕಲಿತಾ ಇದೆ. ಎಸ್, ಕ್ವೆಶನ್ ನಂಬರ್ 26. ಡ್ಯಾಶ್ ಇಸ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಮೆಂಟಲ್ ಡೆವಲಪ್ಮೆಂಟ್, ಪರ್ಸ್ನಾಲಿಟಿ, ಮೆಮೊರಿ, ಸೋಷಲೈಸೇಷನ್, ಆಸ್ಪೈರೇಷನ್. ಎಸ್, ಡ್ಯಾಶ್ ಮಾನಸಿಕ ಬೆಳವಣಿಗೆಯ ಪ್ರಮುಖ ಅಂಶವಾಗಿದೆ. ವ್ಯಕ್ತಿತ್ವ, ಸ್ಮರಣೆ, ಸಾಮಾಜೀಕರಣ, ಆಕಾಂಕ್ಷೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ, ಮೆಮೊರಿ. ಮೆಮೊರಿ ಇಸ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಮೆಂಟಲ್ ಡೆವಲಪ್ಮೆಂಟ್. ಈ ಸ್ಮರಣೆ ಎಂಬುದು ಮಾನಸಿಕ ಬೆಳವಣಿಗೆಯ ಒಂದು ಪ್ರಮುಖ ಅಂಶವಾಗಿದೆ. ಸೊ ಮೆಮೊರಿ, ಇಟ್ ಈಸ್ ಅ ಫಂಡಮೆಂಟಲ್ ಕೆಪ್ಯಾಸಿಟಿ ದಟ್ ಈಸ್ ಗೋಯಿಂಗ್ ಟು ಪ್ಲೇ ಅನ್ ವೈಟಲ್ ರೋಲ್ ಇನ್ ದ ಮೆಂಟಲ್ ಡೆವಲಪ್ಮೆಂಟ್. ಕ್ವೆಶನ್ ನಂಬರ್ 27. ಇನ್ ದ ಕಂಟೆಕ್ಸ್ಟ್ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ವಿಚ್ ಆಫ್ ದ ಫಾಲೋವಿಂಗ್ ಏರಿಯಾಸ್ ವಾಸ್ ಅಂಡರ್ ಎಸ್ಟಿಮೇಟೆಡ್ ಬೈ ಪಿ ಆರ್ ಜೆ? ಭಾಷಾ ಬೆಳವಣಿಗೆಯ ಸಂದರ್ಭದಲ್ಲಿ ಪಿ ಆರ್ ಜೆ ಅವರು ಈ ಕೆಳಗಿನ ಯಾವ ಕ್ಷೇತ್ರಗಳನ್ನು ಕಡಿಮೆ ಅಂದಾಜು ಮಾಡಿದ್ದಾರೆ? ಹೆರಿಡಿಟಿ, ಸೋಷಿಯಲ್ ಇಂಟರ್ಯಾಕ್ಷನ್, ಈಗೋಸೆಂಟ್ರಿಕ್ ಸ್ಪೀಚ್, ಆ್ಯಕ್ಟಿವ್ ಕನ್ಸ್ಟ್ರಕ್ಷನ್ ಬೈ ದ ಚೈಲ್ಡ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಸೋಷಿಯಲ್ ಇಂಟ್ರಾಕ್ಷನ್. ಎಸ್, ಪಿ ಆರ್ ಜೆ ಹ್ಯಾಸ್ ಗಿವನ್ ಲೆಸ್ ಇಂಪಾರ್ಟೆನ್ಸ್ ಫಾರ್ ಸೋಷಿಯಲ್ ಇಂಟರಾಕ್ಷನ್. ಸೊ ಇಲ್ಲಿ ಪಿ ಆರ್ ಜೆ ಅವರು ಏನು ಮಾಡಿದ್ದಾರೆ, ಈ ಸಾಮಾಜಿಕ ಸಂವಹನಕ್ಕೆ ಕಡಿಮೆ ಮೌಲ್ಯವನ್ನು ನೀಡಿದ್ದಾರೆ. ಸೊ ಕ್ವೆಶನ್ ನಂಬರ್ 28. ದೇರ್ ಈಸ್ ಅ ಡಿಫರೆನ್ಸ್ ದಟ್ ದ ಡ್ಯಾಶ್ ಹ್ಯಾಸ್ ಮೇಡ್ ಬಿಟ್ವೀನ್ ಮೇಲ್ಸ್ ಆ್ಯಂಡ್ ಫಿಮೇಲ್ಸ್ ಈಸ್ ನಾಟ್ ಜಸ್ಟಿಫೈಡ್. ಸೊಸೈಟಿ, ಫ್ಯಾಮಿಲಿ, ಲಾ, ನೇಷನ್. ಗಂಡು ಮತ್ತು ಹೆಣ್ಣು ನಡುವೆ ಡ್ಯಾಶ್ ವ್ಯತ್ಯಾಸವು ಸಮರ್ಥನೀಯವಲ್ಲ. ಆಪ್ಷನ್ ಎ ಸಮಾಜ, ಆಪ್ಷನ್ ಬಿ ಕುಟುಂಬ, ಆಪ್ಷನ್ ಸಿ ಕಾನೂನು, ಆಪ್ಷನ್ ಡಿ ರಾಷ್ಟ್ರ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಸೊಸೈಟಿ. ಸಮಾಜ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಕ್ವೆಶನ್ ನಂಬರ್ 29. ಏರಿಯಾ ಆಫ್ ಇಂಡಿವಿಜುವಲ್ ಡಿಫ್ರೆನ್ಸೀಸ್, ಜೆಂಡರ್ ಡಿಫ್ರೆನ್ಸ್, ಬಾಡಿ ಸ್ಟ್ರಕ್ಚರ್, ಮೆಂಟಲ್ ಎಬಿಲಿಟೀಸ್, ಆಲ್ ಆಫ್ ದೀಸ್. ವೈಯಕ್ತಿಕ ವ್ಯತ್ಯಾಸವು ಆಪ್ಷನ್ ಎ ಲಿಂಗ ವ್ಯತ್ಯಾಸಗಳನ್ನು ಒಳಗೊಂಡಿದೆ, ದೇಹ ರಚನೆಯನ್ನು ಒಳಗೊಂಡಿದೆ, ಮಾನಸಿಕ ಸಾಮರ್ಥ್ಯಗಳನ್ನು ಒಳಗೊಂಡಿದೆ, ಇವೆಲ್ಲವೂ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಇವೆಲ್ಲವೂ. ಸೊ ಆಲ್ ಆಫ್ ದೀಸ್ ಆರ್ ಕರೆಕ್ಟ್ ಹಿಯರ್. ಸೊ ಏರಿಯಾ ಆಫ್ ಇಂಡಿವಿಜುವಲ್ ಡಿಫ್ರೆನ್ಸ್ ಇನ್ಕ್ಲೂಡ್ ಆಲ್ ಆಫ್ ದ ಅಬೋವ್. ವೈಯಕ್ತಿಕ ವ್ಯತ್ಯಾಸವು ಲಿಂಗ ವ್ಯತ್ಯಾಸಗಳು, ದೇಹ ರಚನೆ, ಮಾನಸಿಕ ಸಾಮರ್ಥ್ಯ ಎಲ್ಲವುಗಳನ್ನು ಒಳಗೊಂಡಿದೆ. ಸೊ ಇಂಡಿವಿಜುವಲ್ ಡಿಫ್ರೆನ್ಸಸ್ ಆರ್ ಅಬ್ಸರ್ವ್ಡ್ ಇನ್ ಮಲ್ಟಿಪಲ್ ಏರಿಯಾ, ಫಿಸಿಕಲ್ ಡಿಫ್ರೆನ್ಸ್, ಮೆಂಟಲ್ ಡಿಫ್ರೆನ್ಸ್, ಇಂಟ್ರೆಸ್ಟ್, ಆ್ಯಟಿಟ್ಯೂಡ್, ಎಟ್ಸೆಟ್ರಾ. ಜಸ್ಟ್ ದ ಲಾಸ್ಟ್ ಕ್ವೆಶನ್. ದ ಚೈಲ್ಡ್ ಬಿಗಿನ್ಸ್ ಟು ಫಾರ್ಮ್ ಕಾನ್ಸೆಪ್ಟ್ಸ್ ಆಫ್ ಫಿಸಿಕಲ್ ಆ್ಯಂಡ್ ಸೋಷಿಯಲ್ ರಿಯಾಲಿಟಿ. ದಿಸ್ ಈಸ್ ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್. ಮಗು ದೈಹಿಕ ಮತ್ತು ಸಾಮಾಜಿಕ ವಾಸ್ತವತೆಯ ಪರಿಕಲ್ಪನೆಗಳನ್ನು ರೂಪಿಸಲು ಪ್ರಾರಂಭಿಸ್ತಾ ಇದೆ. ಇದು ಡ್ಯಾಶ್ ಗುಣಲಕ್ಷಣಗಳಲ್ಲಿ ಒಂದಾಗಿದೆ. ಫಿಸಿಕಲ್ ಡೆವಲಪ್ಮೆಂಟ್, ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್, ಇಮೋಷನಲ್ ಡೆವಲಪ್ಮೆಂಟ್, ಸೋಷಿಯಲ್ ಡೆವಲಪ್ಮೆಂಟ್. ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಎಮೋಷನಲ್ ಡೆವಲಪ್ಮೆಂಟ್. ಭಾವನಾತ್ಮಕ ಬೆಳವಣಿಗೆ ಸರಿಯಾದ ಉತ್ತರ ಆಗಿದೆ. ಎಸ್, ಓಕೆ ಫ್ರೆಂಡ್, ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್. ಆ್ಯಂಡ್ ಇಫ್ ಯು ವಾಂಟ್ ಟು ಜಾಯ್ನ್ ಅವರ್ 10 ಮಾಕ್ ಟೆಸ್ಟ್ ಆನ್ ಪೇಪರ್ 1 ಆ್ಯಂಡ್ ಪೇಪರ್ 2, ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಯು ಕ್ಯಾನ್ ಪೇ ಆನ್ ದೀಸ್ ನಂಬರ್ಸ್ ವಯಾ ಗೂಗಲ್ ಪೇ ಆ್ಯಂಡ್ ಫೋನ್ ಪೇ. ದೆನ್ ಯು ಕ್ಯಾನ್ ಸೆಂಡ್ ಅ ಸ್ಕ್ರೀನ್ ಶಾಟ್, ವಿ ವಿಲ್ ಸೆಂಡ್ ಯು ದ ಟೆಸ್ಟ್. ದೀಸ್ ಟೆಸ್ಟ್ ಆರ್ ವೆರಿ ಹೆಲ್ಪ್ಫುಲ್ ಟು ಅಸೆಸ್ ಯುವರ್ ಪ್ರಿಪ್ರೇಷನ್ ಲೆವೆಲ್. ಸೊ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್, ಥ್ಯಾಂಕ್ ಯು. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಜಾಯ್ನ್ ಅವರ್ ಟೆಲಿಗ್ರಾಮ್ ಗ್ರೂಪ್, ವಿ ವಿಲ್ ಗೆಟ್ ದ ಲಿಂಕ್ಸ್ ಆಫ್ ಆಲ್